May I come in, sir? Yeah. You must be Santosh, right? Yes, sir. Take your seat. Santosh. ನಿಮ್ಮ ತಂದೆ ನಿಮ್ಮ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಟೆಲ್ ಮಿ, ಹುಡುಗಿರ ವಿಷಯದಲ್ಲಿ ನಿನ್ನ ಕೌಂಟ್ ಎಷ್ಟು? ಕೌಂಟ್ ಅಂದ್ರೆ ಏನು ಸರ್? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಂತೋಷ್, ನೀನ್ ನನ್ನ ಹತ್ರ ಎಷ್ಟು ಓಪನ್ ಆಗಿರ್ತೀಯೋ ಅಷ್ಟು ಬೇಗ ರಿಕವರ್ ಆಗ್ಬೋದು. ಸೊ ಇಲ್ಲಿವರೆಗೂ ಹುಡುಗಿರ ಜೊತೆ ನಿನಗಿರೋ ಫಿಸಿಕಲ್ ಏನೋ? ಸರ್, ನಮ್ಮ ಅಪ್ಪ ಏನು ಹೇಳಿದಾರೋ ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಆದರೆ 3 ಮಂತ್ಸ್ ಬ್ಯಾಕ್ ಐ ವಾಸ್ ಅ ವರ್ಜಿನ್ ಸರ್. ಮತ್ತೆ ನಿಮ್ಮ ತಂದೆಯವರೇನು ನಿನ್ನೊಬ್ಬ ದೊಡ್ಡ ಸೆಕ್ಸ್ ಅಡಿಕ್ಟ್ ಅಂತ ನಿನ್ನ ಕಾಮಕ್ಕೆ ಕುತುಬ್ ಮಿನಾರಷ್ಟು ಚರಿತ್ರೆ ಇದೆ ಅನ್ನೋ ಥರ ಹೇಳ್ತಾ ಇದ್ರು? ಈ ಪ್ರಪಂಚದಲ್ಲಿ ಯಾವ ತಂದೆ ತಾನೆ ತನ್ನ ಮಗನ ಅರ್ಥ ಮಾಡ್ಕೊಂಡಿದ್ದಾನೆ ಸರ್ ಇವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ? ಇವ್ರು ಇಲ್ಲಿವರೆಗೂ ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ, ಹೇಳು ಏನೇನು ಪ್ರಾಬ್ಲಮ್ ಸರ್? ಅದು ಹೇಳು ಸಂತೋಷ್, ಐ ಕ್ಯಾನ್ ಹೆಲ್ಪ್ ಯು. ಓಕೆ ಸರ್. ಸಾರಿ ಕೇಳಿಸ್ಲಿಲ್ಲ, ಮತ್ತೆ ಹೇಳು. ಏನ್ ಹೇಳ್ತಾ ಇದೆಯಾ? ಸ್ವಲ್ಪನೂ ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳು ಬಾ. ಸರ್, ನನ್ನ ಪ್ರಾಬ್ಲಮ್ ಜೋರಾಗಿ ಕಿರ್ಚಿ ಹೇಳುವಂತ ಪ್ರಾಬ್ಲಮ್ ಅಲ್ಲ ಸರ್. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಾನು ಫ್ಲಾಶ್ ಬ್ಯಾಕ್ ಹೋಗ್ಬೇಕು. ಫ್ಯಾಮಿಲಿ ಪೂರ್ತಿ ಬರೀ ಫ್ಲಾಶ್ ಬ್ಯಾಕ್ ಹುಚ್ಚರೇ ಇರ್ಬೇಕು. ಸರಿ ಹೇಳು. ಆದ್ರೆ ನಿಮ್ಮಪ್ಪನ ತರ ಅಂತ ಡೀಟೇಲ್ ಆಗಿ ಹೇಳಬಾರ್ದು, ತಂದೆ ತಿಂದೆ ಹೋದೆ ಅಂತ ಕ್ರಿಸ್ಪಿಯಾಗಿ ಹೇಳ್ಬಿಡು. ಆಯ್ತು ಸರ್. ಅದು 2007 ನಾನಾಗ 7th standard ಓದ್ತಾ ಇದ್ದೆ. ಮಳವಳ್ಳಿನಲ್ಲ? ಇಲ್ಲ ಸರ್, ಲೋಕಲ್ ಬ್ಯಾಂಗ್ಳೂರೇ. ಆ ಕಡೆ ಸ್ಟಡೀಸ್ ಅಲ್ಲೂ ಈ ಕಡೆ ಸ್ಪೋರ್ಟ್ಸ್ ಅಲ್ಲೂ ನಂಬರ್ 1 ಅಲ್ಲಿದ್ದ ನನ್ನ ಲೈಫ್. ಒಂದಿನ ನಮ್ಮ ಪಿಯೋನ್ ಸುಬ್ಬರಾವ್ ಹೊಡೆದಿದ್ದ ಬೆಲ್ಲಿಂದ ಪೂರ್ತಿಯಾಗಿ ಬದಲಾಗೋಯ್ತು ಸರ್. ಯಾಕೋ ಸಂತೋಷ್, ನಿನ್ ತಮ್ಮ ಅಷ್ಟು ಚಿಕ್ಕದಾಗಿದ್ದಾನೆ. ಅದೇ ಕಾಣೋ, ನಿನ್ ತಮ್ಮ ಯಾಕೆ ಇಷ್ಟು ಚಿಕ್ಕದಾಗವನೇ? What is the smallest planet in our solar system? Ma'am, Santoshna keli ma'am, avan heltane. Santoshna yak kelbeko? Small, smaller, smallest. Ee tara related yena agidru Santoshna keli madam, avan heltane. Avan hage helid mele nan mind tumba disturb aitu. Hegadru maadi aa doubt na clear maadkobeku anta nam appan hatra hode. Yena school mugitena? School mugitappa. ಆದ್ರೆ ನಂಗೊಂದ್ ಡೌಟ್ ಅಪ್ಪ. ಅದೇನ್ ಕೇಳೋ, ಯಾವ ಸಬ್ಜೆಕ್ಟ್ ಅಲ್ಲಿ? ಮ್ಯಾಥ್ಸ್ ಅಲ್ಲ, ಸೈನ್ಸ್ ಅಲ್ಲ, ಸೋಷಿಯಲ್ ಅಲ್ಲ? ಡೌಟ್ ಸಬ್ಜೆಕ್ಟ್ ಅಲ್ಲಲ್ಲ ಅಪ್ಪ. ಮತ್ತೆ ನನ್ ಡ್ರಾಯರ್ ಅಲ್ಲಿ. ನಮ್ಮ ಅಪ್ಪ ಹೊಡೆದಿದ್ದು ಏಟು ಹೋಗ್ಲಿಲ್ಲ, ನನ್ನ ತಲೆಯಲ್ಲಿ ಡೌಟ್ ಕ್ಲಿಯರ್ ಆಗಲಿಲ್ಲ, ಆದ್ರೆ ಸ್ಟಡೀಸ್ ಮಾತ್ರ ಕಂಪ್ಲೀಟ್ ಆಯ್ತು. ಇನ್ನೇನಿರುತ್ತೆ, ಎಂಸೆಟ್ ಅಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಬರ್ಬೇಕಿದ್ ನನಗೆ, ಸ್ಟೇಟ್ ಜನ ಬಂತ, ರ್ಯಾಂಕು ಬಂತು, ಯಾವುದೋ ಒಂದು ಕಾಲೇಜಲ್ಲಿ ಸೀಟು ಸಿಕ್ತು. ನ್ಯೂ ಪ್ಲೇಸ್, ನ್ಯೂ ಫ್ರೆಂಡ್ಸ್, ಹಾಗೆ ನನ್ನ ಲೈಫಲ್ಲಿ ಫಸ್ಟ್ ಲವ್ ಸ್ಟೋರಿ ಕೂಡ ಅಲ್ಲೇ ಶುರು ಆಯಿತು. ಲೇ, ಇಲ್ಲೇನ ಮಾಡ್ತಿದ್ದೀರಾ? ಸಂತೋಷ್, ನಿಮ್ಮ ಮನೇಲಿ ಯಾರೂ ಇಲ್ಲ ತಾನೆ? ಯಾರೂ ಇಲ್ಲ ಕಣೋ, ಯಾಕೆ? ಟಡಾನ್! ಏನ್ ಸಿಡಿರೋದು, ಪ್ರಾಜೆಕ್ಟ್ ವರ್ಕಾ? ಯಾವಾಗ್ಲೂ ಪ್ರಾಜೆಕ್ಟ್ ವರ್ಕ್ ಅಂತಿರ್ತೀಯ. ಇದು ಒಬ್ಬ ಹುಡುಗ ಹುಡುಗಿ ರೂಮಲ್ಲಿ ಮಾಡೋ ಸೀಕ್ರೆಟ್ ವರ್ಕ್. ಈ ಸಿಡಿಗೆ ಸಿಟಿಯಲ್ಲಿ ತುಂಬಾ ನಡಿ ಮಾಡಿದೆ. ಸಿಡಿ ಪ್ಲೇಯರ್ ಇದೆಯಲ್ವಾ, ಅದಕ್ಕೆ ತಗೊಂಬಂದ್ವಿ. ಏನೋ ನೋಡೋಣ. ಆದ್ರೆ ಸಿಡಿ ಪ್ಲೇಯರ್ ಕೆಟ್ಟೋಗಿದೆ ಕಣೋ, ರಿಪೇರಿ ಮಾಡಿಸ್ಬೇಕು. ರಿಪೇರಾ?
ಹೆಂಗೋ ನಿಮ್ಮಪ್ಪನ ಲ್ಯಾಪ್ಟಾಪ್ ಇದೆಯಲ್ಲ ಅದರಲ್ಲಿ ನೋಡೋಣಪ್ಪ. ಲೇ ನಮ್ಮ ಅಪ್ಪ ಗೊತ್ತಾದ್ರೆ ಸಾಯಿಸಕ್ ಕೊಡ್ತಾರೆ, ಬೇಡ ಕಣೋ ಪ್ಲೀಸ್. ನಿನ್ನ ಅಪ್ಪ ಬರೋಷ್ಟ್ರಲ್ಲಿ ನೋಡ್ಕೊಂಡು ಮುಗಿಸಿದ್ರೆ ಏನಾದ್ರೂ ಇವತ್ತು ನೋಡ್ಲೇಬೇಕು. ಯಾಕೋ ಶೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ, ಬಿಚ್ಚಿಡ್ತೀನಿ.